ದೋಸ್ತಿ ಸರ್ಕಾರದ ವಿರುದ್ಧ ಮತ್ತೆ ಯಡಿಯೂರಪ್ಪ ಕೆಂಡ, ಗ್ರಾಮ ವಾಸ್ತವ್ಯ ಮಾಡ್ತೇನೆ ಅಂತ ಸಿಎಂ ತುಂಬಲಾಟ ಮಾಡ್ತಾ ಇದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧ ಮತ್ತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೆಂಡ ಕಾರಿದ್ದಾರೆ. ಗ್ರಾಮ ವಾಸ್ತವ್ಯ ಮಾಡುತ್ತೇನೆ ಅಂತ ಸಿಎಂ ದೊಂಬರಾಟವನ್ನ ಮಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಎಸ್ವೈ. ಜಿಂದಾಲ್ಗೆ ಭೂಮಿ ನೀಡಿದ್ದರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ. ಕೇಂದ್ರದಲ್ಲಿ ನಾವು ಒಬ್ಬರನ್ನ ದಲಿತರನ್ನ ಮಂತ್ರಿ ಮಾಡ್ತೇವೆ, ನೀವು ಪರಮೇಶ್ವರರನ್ನ ಸಿಎಂ ಮಾಡಿ ಅಂತ ಬಿಎಸ್ವೈ ಸವಾಲು ಹಾಕಿದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧ ಮತ್ತೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೆಂಡ ಕಾರ್ತಾ ಇದ್ದಾರೆ. ಗ್ರಾಮ ವಾಸ್ತವ್ಯ ಮಾಡ್ತೇನೆ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದು ದೊಂಬರಾಟ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ ವಾಗ್ದಾಳಿಯನ್ನ ನಡೆಸ್ತಾರೆ ಬಿಎಸ್ ಯಡಿಯೂರಪ್ಪ. ಇವತ್ತು ರಾಜ್ಯದ ಎಲ್ಲ ಆಗುಹೋಗುಗಳಿಗೆ ನಾವು ಜವಾಬ್ದಾರಿಯಿಂದ ಉತ್ತರವನ್ನು ಕೊಡುವಂತ ಈ ಸಂದರ್ಭದಲ್ಲಿ ಈ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ, ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ, ವಿಧಾನಸೌಧ ಖಾಲಿಯಾಗಿದೆ, ಹಳ್ಳಿಗಳ ವಾಸ್ತವ್ಯ ಮಾಡ್ತೇನೆ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಅವರು ಯಾವ ಹಳ್ಳಿಗಳಲ್ಲಿ ವಾಸ್ತವ್ಯ ಮಾಡಿದ್ರು, ಹಳ್ಳಿಗಳು ಯಾವ ದುಸ್ಥಿತಿಲಿದೆ ಅನ್ನೋಂತ ಅರಿವಿಲ್ಲದೇನೆ ಈಗ ಶಾಲೆಗಳಿಗೆ ಹೋಗಿ ಮತ್ತೊಮ್ಮೆ ವಾಸ್ತವ್ಯ ಮಾಡಿ ರಾಜಕೀಯ ದೊಂಬರಾಟವನ್ನು ಮಾಡಿಕೊಟ್ರು ಅಂತ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಇದಕ್ಕೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ಅಂದರೆ ಅವರು ವಾಸ್ತವ್ಯ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಆದರೆ ರಾಜ್ಯದಲ್ಲಿಂದ ಭೀಕರ ಬರಗಾಲ ಇದ್ದು ಕುಡಿಯೋ ನೀರಿನ ಆಹಾಕಾರ ಇದ್ದು ಜನ ಗುಳೆ ಹೋಗ್ತಾ ಇರಬೇಕಾದ್ರೆ ಜಾನುವಾರಿಗೆ ಮೇವಿಲ್ಲದೆ ಇರಬೇಕಾದ್ರೆ ಅಲ್ಲಿಗೆ ಸಚಿವರು ಹೋಗ್ತಾ ಇಲ್ಲ, ಮುಖ್ಯಮಂತ್ರಿ ಹೋಗಲಿಲ್ಲ, ಅಧಿಕಾರಿ ಹೋಗಲಿಲ್ಲ, ವಿಧಾನಸೌಧ ಖಾಲಿಯಾಗಿದೆ. ಕಾಂಗ್ರೆಸ್ಸಿನೊಬ್ಬ ಮಹಾನ್ ನಾಯಕ ಹೇಳಿದ್ದಾರೆ ಕೇಂದ್ರದಲ್ಲಿ 7-7 ಸಂಸತ್ ಸದಸ್ಯರು ಕರ್ನಾಟಕದಿಂದ ಆಯ್ಕೆ ಆಗಿದ್ರು ಸಹ ಒಬ್ಬ ಸಚಿವನನ್ನ ಮಾಡೋಕ್ಕಾಗಲಿಲ್ಲ ಅಂತ ಆ ಕಾಂಗ್ರೆಸ್ಸಿನ ಮುಖಂಡನಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಪ್ರಧಾನಿಯವ್ರನ್ನ ನಾನು ಸದಾನಂದಗೌಡರು ಭೇಟಿ ಮಾಡಿ ಕೇಂದ್ರದಲ್ಲಿ ದಲಿತ ಮುಖಂಡನೊಬ್ಬನನ್ನ ಸಚಿವರನ್ನಾಗಿ ಮಾಡೋ ಜವಾಬ್ದಾರಿ ನಾವು ತಗೊಂತೇವೆ, ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಆದರೆ ನೀವು ಯಾವ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ದಲಿತನಿಗೆ ಹೇಳಿದ್ರಿ, ನೀವು ಮಾಡೋಕ್ಕೆ ತಾಕತ್ತಿದ್ರೆ ಅದನ್ನು ಮಾಡಿ ತೋರಿಸಿ. ನಾವು ಕೇಂದ್ರದಲ್ಲಿ ದಲಿತರೊಬ್ಬರನ್ನ ಸಚಿವರು ಮಾಡೋದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಆ ಕೆಲಸ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ವಿಧಾನಸೌಧ ಖಾಲಿಯಾಗಿದೆ, ಬರಗಾಲ ತೀವ್ರತರವಾಗಿದ್ದರೂ ಸಹ 170 ತಾಲೂಕಲ್ಲಿ ಹೆಚ್ಚುಗಳಲ್ಲಿ ಬರಗಾಲ ಇದ್ದರೂ ಸಹ ಕುಡಿಯೋ ನೀರಿನ ಆಹಾಕಾರ ಇದ್ದರೂ ಸಹ ನೋಡಿ ಎಂಥ ದುಸ್ಥಿತಿ ನಮಗೆ ಬಂದಿದೆ. ಧರ್ಮಸ್ಥಳದ ಹೆಗ್ಡೆಯವರೇನೆ ಧರ್ಮಾಧಿಕಾರಿಗಳೇನೆ ಧರ್ಮಸ್ಥಳಕ್ಕೆ ಬರಬೇಡಿ, ಕುಡಿಯೋ ನೀರಿನ ಅಭಾವ ಇದೆ, ಸ್ನಾನಕ್ಕೆ ನೀರಿಲ್ಲ ಅಂತ ಹೇಳುವಂಥ ಮಟ್ಟಕ್ಕೆ ಕೆಟ್ಟ ಕಾಲ ಇವತ್ತು ಬಂದಿದೆ ಅಂದರೆ ಇನ್ನು ಮಳೆ ಆಗಿಲ್ಲ. ಬರಗಾಲದ ಬಗ್ಗೆ ನೋಡೋಕ್ಕೆ ಇಷ್ಟ ಇಲ್ಲದೆ ಇರುವಂಥ ಈ ರಾಜ್ಯದ ಮುಖ್ಯಮಂತ್ರಿ 1 ವರ್ಷ ಕಾಲ 5-star ಹೋಟ್ಲಲ್ಲಿದ್ದು ಈಗ ಯಾವುದೋ ಶಾಲೆಗೆ ಹೋಗ್ಬಿಟ್ಟು ನಾನು ರಾಜಕೀಯ ದೊಂಬರಾಟವನ್ನು ಮಾಡ್ತೇನೆ ಅನ್ನುವಂಥ ಈ ಮಾತನ್ನೇನು ಹೇಳ್ತಾ ಇದ್ದಾರೆ, ಇದನ್ನು ಖಂಡಿಸ್ತೇನೆ. ನೀವು ನಿಜಕ್ಕೂ ಪ್ರಾಮಾಣಿಕರಿದ್ದರೆ ಬರಗಾಲ ಪೀಡಿತ ಪ್ರದೇಶಕ್ಕೆ ಹೋಗಿ ಬನ್ನಿ, ಜನರ ಸಂಕಷ್ಟಕ್ಕೆ ಸ್ಪಂದಿಸಿ, ನಂತರ ಶಾಲೆಗಳಲ್ಲಿ ಬೇಕಾದರೆ ಎಲ್ಲಿ ಬೇಕಾದರೂ ನೀವು ವಾಸ್ತವ್ಯ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಈ ರಾಜಕೀಯ ದೊಂಬರಾಟವನ್ನು ಮಾಡ್ತಿರೋದನ್ನು ನಾನು ಖಂಡಿಸ್ತೇನೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನು, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಹಳ್ಳಿಗಳಿಗೆ ಹೋಗಿ ವಾಸ್ತವ್ಯ ಮಾಡಿದರೆ ಹಳ್ಳಿಗಳ ಸ್ಥಿತಿ ಏನಾಗಿದೆ? ಈ ವಾಸ್ತವ್ಯ ಮಾಡಿದಂಥ ಹಳ್ಳಿಗಳೆಲ್ಲ ಪ್ರಗತಿ ಏನಾರು ಆಗಿದೆಯೇನೋ? ಒಂದು ಹಳ್ಳಿಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಬುಲ್ಡೇ ಹೊರಟು ಬಂದ್ರಲ್ಲ, ದುಡ್ಡು ಕೊಟ್ಟರೇನು? ಜನರಿಗೆ ವಂಚನೆ, ದ್ರೋಹ, ಮೋಸ ಅಪ್ಪ ಮಕ್ಕಳು ಮಾಡೋದ್ರಲ್ಲಿ ನಿಸ್ಸೀಮರಿದ್ದಾರೆ. ಅದಕ್ಕೆ ಅಪ್ಪನನ್ನು ಮನೆಗೆ ಕಳಿಸಿದ್ರು, ಮೊಮ್ಮಗನ್ನು ಮನೆಗೆ ಕಳಿಸಿದ್ರು, ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ.